ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹಿಡಕಲ್ ಡ್ಯಾಂ ಬಸ್ ನಿಲ್ದಾಣ ಕಳೆದ ಅನೇಕ ವರ್ಷಗಳಿಂದ ಬಣ್ಣವನ್ನ ಕಾಣದೇ ತನ್ನ ಸ್ವರೂಪವನ್ನ ಕಳೆದುಕೊಂಡಿತ್ತು. ಚಕ್ರವರ್ತಿ ಅಣ್ಣನ ಮಾರ್ಗದರ್ಶನದಲ್ಲಿ ಸಿಂಧಿಯಟ್ಟಿ ಯುವ ಬ್ರಿಗೇಡ್ ಕಾರ್ಯಕರ್ತರು ಕೆಲಸವನ್ನ ಕೈಗೆತ್ತಿಕೊಂಡರು. ಸ್ವಚ್ಛತಾ ಕಾರ್ಯ ಪೂರ್ಣಗೊಳಿಸಿ ನಂತರ ಬಣ್ಣವನ್ನ ಬಳಿದರು. ಆಮೇಲೆ ಭಾರತೀಯ ಸಂಸ್ಕೃತಿಯ ಕಲೆಯನ್ನ ಬಿಡಿಸಲಾಯಿತು. ಸುಮಾರು 35 ವರ್ಷಗಳಿಂದ ಬಣ್ಣ ಸುಣ್ಣ ಕಾಣದ ಬಸ್ ನಿಲ್ದಾಣ ಗಬ್ಬದ್ದು ಹೋಗಿತ್ತು. ಸಿಂಧಿಯಟ್ಟಿಯ ಯುವ ಬ್ರಿಗೇಡ್ ಕಾರ್ಯಕರ್ತರು ರಾತೋರಾತ್ರಿ ಬಣ್ಣ ಸುಣ್ಣ ಬಳಿಯುವ ಕೆಲಸವನ್ನ ಮಾಡಿ ಮುಗಿಸಿದ್ದಾರೆ. ಹುಡುಗರು ಕಾಲೇಜು ಮತ್ತು ಖಾಸಗಿ ಕಂಪನಿಯಲ್ಲಿ ಕೆಲಸಕ್ಕೆ ಹೋಗುವುದರಿಂದ ಆ ದಿನದ ಕೆಲಸವನ್ನ ನಿಲ್ಲಿಸಿ ಬಣ್ಣ ಬಳಿಯುವ ಕಾರ್ಯಕ್ಕೆ ಪೂರ್ಣ ವಿರಾಮ ಇಟ್ಟರು. ಚಿತ್ರಕಲೆಯಲ್ಲಿ ಪರಿಣಿತ ಕಲಾವಿದ ರಾಜು ಮುತ್ತಿನವರವರು ಹಳ್ಳಿಯ ಸೊಗಡಿನ ಚಿತ್ರ ಗಡಿಕಾಯೋ ಯೋಧರಿಗೆ ನಮನ ಸಲ್ಲಿಸುವ ಯೋಧನ ಚಿತ್ರವನ್ನ, ನೇಗಿಲ ಹೊತ್ತು ರೈತನ ಚಿತ್ರವನ್ನ, ವನ್ಯ ಜೀವಿಗಳ ಚಿತ್ರ ಸೇರಿದಂತೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ನೀಡುವ ವಿವಿಧ ಆಕರ್ಷಕ ಚಿತ್ರಗಳನ್ನ ಬಿಡಿಸಿದರು. ಯುವ ಬ್ರಿಗೇಡ್ ಕರ್ನಾಟಕ ರಂಗ್ಸ್ ಟೆಕ್ನಾಲಜಿ ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಂಪನಿ ಬೆಳಗಾವಿ ಸತ್ಯಪ್ಪ ಮುತ್ತಿನವರ್, ಬಾಳೇಶ್ ಹಂಜಿ, ಕೆಂಪಣ್ಣ ರಾಮನಕಟ್ಟಿ, ಯುವ ಬ್ರಿಗೇಡ್ ಸಿಂಧಿಯಟ್ಟಿ ಇವರುಗಳು ಬಣ್ಣ ಹಚ್ಚುವ ಕೆಲಸಕ್ಕೆ ಸಹಾಯ ಮಾಡಿದ್ದಾರೆ. ಇದನ್ನ ನೋಡಿದ ಉತ್ಸಾಹಿ ನೌಕರರ ವೇದಿಕೆಯವರು ಡಿಸೈನ್ ಕೊಡಿಸಿದ್ರು. ಇಲ್ಲಿಂದ ಗೋಕಾಕ್, ಹುಕ್ಕೇರಿ, ಬೆಳಗಾವಿ ಸೇರಿದಂತ ವಿವಿಧೆಡೆ ಕಾಲೇಜುಗಳಿಗೆ ಸಂಚರಿಸುವ ವಿದ್ಯಾರ್ಥಿಗಳಿಗೆ ನಿಲ್ದಾಣದಲ್ಲಿ ಕರೆಂಟ್ ಮತ್ತು ಚಾರ್ಜರ್ ಪಾಯಿಂಟ್ ಗಳನ್ನ ಮಾಡಿಸಲಾಯಿತು. ಹಿಡಕಲ್ ಡ್ಯಾಂ ಬಸ್ ನಿಲ್ದಾಣ ಬಣ್ಣ ಸುಣ್ಣ ಹಚ್ಚಿದ ನಂತರ ಮಧುವನಗಿತ್ತಿಯಂತೆ ಸಿಂಗಾರಗೊಂಡಿದೆ. ಚಿತ್ರಗಳನ್ನ ಬಿಡಿಸಲು ರಾಜು ಮುತ್ತಿನವರ್ ಅವರಿಗೆ ಅನೇಕ ಯುವಕರು ಸಾಥ್ ನೀಡಿದ್ದಾರೆ. ಸದಾ ದೇಶ ಸೇವೆಯಲ್ಲಿರುವ ಯುವ ಬ್ರಿಗೇಡ್ ನಿಂದ ಜನರಿಗೆ ಬಸ್ ನಿಲ್ದಾಣವನ್ನು ಶುಚಿಯಾಗಿ ಇಟ್ಟುಕೊಳ್ಳುವಂತೆ ವಿನಂತಿಸಿದ್ದಾರೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.